ರೈತರಿಗೆ ಗುಂಡಿಕ್ಕಿ ಕೊಲ್ಲುವಂತ ಕೆಲಸ ನಡೀತಾ ಇದೆ ದೇಶದಲ್ಲಿ. ಬಿಜೆಪಿ ಅವರು ಇವತ್ತು ರೈತರ ಶವದ ಮೇಲೆ ಆಡಳಿತ ಮಾಡಲಿಕ್ಕೆ ಹೊರಟಿದ್ದಾರೆ. ರೈತರಿಗೂ ಅನ್ಯಾಯ, ಕರ್ನಾಟಕಕ್ಕೂ ಅನ್ಯಾಯ. ಬಿಜೆಪಿಯ ಈ ನೀತಿಯನ್ನ ಧಿಕ್ಕರಿಸ್ತೇವೆ ಅಧ್ಯಕ್ಷರೇ. ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು. ಕರ್ನಾಟಕದ ಜನಗಳ ಶಾಪ ಬೆಂಬಲಕ್ಕೆ ಬರಬೇಕು. ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಅಧ್ಯಕ್ಷರೇ ಇವರು ಕರ್ನಾಟಕಕ್ಕೂ ವಿರೋಧ ಮಾಡ್ತಾ ಇದ್ದಾರೆ, ಕರ್ನಾಟಕದ ಹಿತಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯ ಇವರಿಂದಾನೇ ಇವತ್ತು ಆಗ್ತಾ ಇದೆ. ಅದರ ಮೇಲೆ ರೈತರಿಗೆ ಗುಂಡಿಕ್ಕಿ ಕೊಲ್ಲುವಂತ ಕೆಲಸ ನಡೀತಾ ಇದೆ ದೇಶದಲ್ಲಿ. ರೈತರು MSPಗೆ ಕಾನೂನು ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಅವರ ಬೇಡಿಕೆಯನ್ನ ಈಡೇರಿಸೋದು ಬಿಟ್ಟು ರೈತರ ಹೆಣವನ್ನ ಮಲಗಿಸ್ತಾ ಇದ್ದಾರೆ. ಬಿಜೆಪಿ ಅವರು ಇವತ್ತು ರೈತರ ಶವದ ಮೇಲೆ ಆಡಳಿತ ಮಾಡಲಿಕ್ಕೆ ಹೊರಟಿದ್ದಾರೆ. ರೈತರನ್ನ ಗುಂಡಿಕ್ಕಿ ಕೊಲ್ಲುವಂತ ಪಾಪದ ಕೆಲಸ ಇವರು ಮಾಡ್ತಾ ಇದ್ದಾರೆ. ರೈತರಿಗೂ ಅನ್ಯಾಯ, ಕರ್ನಾಟಕಕ್ಕೂ ಅನ್ಯಾಯ. ಬಿಜೆಪಿಯ ಈ ನೀತಿಯನ್ನ ಧಿಕ್ಕರಿಸ್ತೇವೆ ಅಧ್ಯಕ್ಷರೇ. ಪ್ರಸ್ತಾವನೆ ಮಂಡಿಸಲಾಯಿತು. HK ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರ ಮತ್ತು ಶಾಸನ ಹಾಗೂ ಪ್ರವಾಸೋದ್ಯಮ ಸಚಿವರು ಸ್ವಾಮಿನಾಥನ್ ಸಮಿತಿಯ ಶಿಫಾರಸಿನಂತೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುವಂತೆ ಕೇಂದ್ರ ಸರ್ಕಾರ ಒತ್ತಾಯಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದ್ವಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದ್ವಿನ ಪರವಾಗಿದೆ, ಪ್ರಸ್ತಾವ ಸಮ್ಮತದಿಂದ ಪ್ರಸ್ತಾವ ಅಂಗೀಕೃತವಾಗಿದೆ. ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.